ಸಂತೋಷ್. ನಾವು ಲೈಫ್ನಲ್ಲಿ ಎಷ್ಟೊಂದು ಮೋಟಿವೇಶನಲ್ ವೀಡಿಯೋಸ್ ನೋಡಿರ್ತೀವಿ, ಆದರೆ ಎಲ್ಲ ಮೋಟಿವೇಶನಲ್ ವೀಡಿಯೋಸು ನಮ್ಮನ್ನು ಇಂಪ್ಯಾಕ್ಟ್ ಮಾಡುತ್ತಾ ಅಂದರೆ ಇಲ್ಲ, ಯಾವುದೋ ಒಂದೊಂದು ಮಾತ್ರ ನಮ್ಮನ್ನು ಇಂಪ್ಯಾಕ್ಟ್ ಮಾಡುತ್ತೆ ಡೆಫಿನೆಟ್ಲಿ. ಸೊ ಅದೇ ಥರ ನನ್ನ ಲೈಫ್ನಲ್ಲಿ ಪರ್ಸ್ನಲ್ ಆಗಿ ನನ್ನನ್ನು ಇಂಪ್ಯಾಕ್ಟ್ ಮಾಡಿದಂಥ ಒಂದು ವೀಡಿಯೋನೇ ಈ ವಿಡಿಯೋ. ಸೊ ಬಿಫೋರ್ ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋದು ಮುಂಚೆ ನಾನು ನಿಮ್ಗೆ ಪ್ರಾಮಿಸ್ ಮಾಡ್ತೀನಿ, ಈ ಸ್ಟೋರಿನ ಕಂಪ್ಲೀಟಾಗಿ ಕೇಳಿದ ಮೇಲೆ ನಿಮಗೂ ಸಕ್ಸಸ್ಗೂ ಮಧ್ಯದಲ್ಲಿ ಒಂದು ಅಡ್ಡಗೋಡೆ ಇರುತ್ತಲ್ಲ, ಆ ಅಡ್ಡಗೋಡೆನ ಡೆಫಿನೆಟ್ಲಿ ನೀವು ಈ ಸ್ಟೋರಿ ಕೇಳಿದ ಮೇಲೆ ಅದನ್ನು ತೆಗೆದು ಆ ಅಡ್ಡಗೋಡೆನ ತೆಗೆದು ಸೈಡ್ಗೆ ಹಾಕಿ ನಮಗಿಂದನೂ ಆಗುತ್ತೆ, ನಮ್ಮಿಂದನೂ ಎಲ್ಲನೂ ಸಾಧ್ಯ ಆಗುತ್ತೆ, ಯಾಕಾಗಲ್ಲ, ನಾವು ಟ್ರೈ ಮಾಡ್ಬೋದು ಲೈಫ್ನಲ್ಲಿ ಅಂತ ಡೆಫಿನೆಟ್ಲಿ ನೀವು ಟ್ರೈ ಮಾಡೇ ಮಾಡ್ತೀರಾ, ಇದಕ್ಕೆ ನಾನು ಪ್ರಾಮಿಸ್. ವಿಡಿಯೋ ಹೋಗೋಣ. ಮಾತಾಡಕ್ಕೆ ಹೊರಟಿರೋಂಥ ಟಾಪಿಕ್ ಬಂದು ಒಬ್ಬ ಒಂದು ವ್ಯಕ್ತಿ ಬಗ್ಗೆ, ಒಬ್ಬ ಒಲಂಪಿಯನ್. ಯಾರಪ್ಪ ಈ ಒಲಂಪಿಯನ್? 1910, ದಟ್ ಈಸ್ 110 ವರ್ಷ ಹಿಂದೆ ಬಾಳದಂಥ ಒಬ್ಬ ಒಲಂಪಿಯನ್ ಕರೋಲಿ ಟಕಾಕ್ಸ್ ಅನ್ನೋ ಒಬ್ಬ ವ್ಯಕ್ತಿ ಬಗ್ಗೆ ಇವತ್ತಿನ ಈ ವಿಡಿಯೋ. ಇಷ್ಟೊಂದು ದೊಡ್ಡದಾಗಿ ವಿಡಿಯೋ ಮಾಡಿ ಮಾತಾಡೋಕ್ಕೆ ಏನಿದೆ ಈ ವ್ಯಕ್ತಿ ಬಗ್ಗೆ ಅಂತ ನೀವು ಕೇಳಿದ್ರೆ ಅದಕ್ಕೆ ನೀವು ಈ ಫುಲ್ ವಿಡಿಯೋ ನೋಡಬೇಕು. ಕರೋಲಿ ಟಕಾಕ್ಸ್ 1910 January 21 ಹುಡ್ತಾರೆ. ಸಣ್ಣ ವಯಸ್ಸಿಂದಲೇ ಇವ್ರಿಗೆ ಬಂದು ಗನ್ಗಳ ಮೇಲೆ ಭಾಳ ಆಸಕ್ತಿ, ಗನ್ ತಗೊಬೇಕು, ಗನ್ ತಗ ಶೂಟ್ ಮಾಡಬೇಕು, ನಾನು ಒಬ್ಬ ಶೂಟರ್ ಆಗಬೇಕು, ಈ ಥರ ಒಂದು ಆಸಕ್ತಿ, ತಪ್ಪಾಗಿ ತಿಳ್ಕೊಬೇಡಿ. ಸೊ ಆ ಒಂದು ಪೀರಿಯಡ್ ಯಾವ ಪೀರಿಯಡ್ ಅಂದರೆ ವರ್ಲ್ಡ್ ವಾರ್ ನಡೀತಾ ಇದ್ದಂಥ ಒಂದು ಪೀರಿಯಡ್. ಸೊ ವರ್ಲ್ಡ್ ವಾರ್ ನಡಿಬೇಕಾದ್ರೆ ಲೈಕ್ ಆ ಹುಡುಗನಿಗೆ ಆ ತುಂಬ ಆ ಒಂದು ಗನ್ಗಳ ಮೇಲೆ, ಆ ಒಂದು ವೆಪನ್ಸ್ ಮೇಲೆಲ್ಲ ತುಂಬ ಆಸಕ್ತಿ ಹೋಗುತ್ತೆ. ಚಿಕ್ಕ ವಯಸ್ಸಿಂದ ಕರೋಲಿಗೆ ಗನ್ಗಳಂದರೆ ಭಾಳ ಇಷ್ಟ, ನಾನು ಮೊದಲು ಹೇಳಿದೆ ನಿಮಗೆ. ಸೊ ಇದೇ ಒಂದು ರೀಸನ್ಗೋಸ್ಕರ ಕರೋಲಿ ಹೋಗಿ ಹಂಗೇರಿಯನ್ ಆರ್ಮಿ ಜಾಯ್ನ್ ಆಗ್ತಾರೆ. ಆರ್ಮಿ ಜಾಯ್ನ್ ಆಗಿ ಅಲ್ಲಿ ಆರ್ಮಿನೂ ಅವ್ರಿಗೆ ಈಸಿಗೆ ಸಿಗ್ಬಿಡುತ್ತೆ, ಯಾಕಂದರೆ ವರ್ಲ್ಡ್ ವಾರ್ ಹೋಗ್ತಾರೆ ಅಂತ ಒಂದು ಪೀರಿಯಡ್. ಸೊ ಅವ್ರಿಗೂ ಸೋಲ್ಜರ್ಸ್ ಬೇಕಾಗ್ತಾರೆ. ಸೊ ಕರೋಲಿ ಈಸಿಗೆ ಹೋಗ್ತಾರೆ, ಒಳಗಡೆ ಹೋಗ್ತಾರೆ. ಟ್ರೈನಿಂಗ್ ಪೀರಿಯಡಲ್ಲಿ ಕರೋಲಿ ಗನ್ ಫಸ್ಟ್ ಟೈಮ್ ಗನ್ ತೊಗೊಳ್ತಾರೆ, ಮುಟ್ಟು ನೋಡ್ತಾರೆ, ಗನ್ನ ಶೂಟ್ ಮಾಡ್ತಾರೆ. ಅವರು ಶೂಟ್ ಮಾಡೋ ಆ ಒಂದು ಸ್ಟೈಲ್ನ ನೋಡಿ, ಆ ಪ್ರಿಸೈಸ್ ಆಗಿ, ಆ ಬುಲ್ಸ್ ಆಗಿ ಅಲ್ಲಿ ಟಾರ್ಗೆಟ್ನ ಕರೆಕ್ಟಾಗಿ ಪಾಯಿಂಟ್ ಮಾಡಿ ಶೂಟ್ ಮಾಡೋ ಆ ಒಂದು ಸ್ಟೈಲ್ನ ನೋಡಿ ಅಲ್ಲಿರೋ ಆಫೀಸರ್ಸ್ ಎಲ್ಲ ರಿಯಲಿ ಮೆಸ್ಮರೈಸಿಂಗ್ ಆಗ್ತಾರೆ, ಅಂದರೆ ಆಶ್ಚರ್ಯ ಪಡ್ತಾರೆ, ಹೇಗೆ ಈ ಥರ ಒಂದು ಟ್ಯಾಲೆಂಟ್ ಇವರು ನಿಮಗೆ ಅಂತೇಳಿ. ಸೊ ಹಂಗೇರಿಯನ್ ಆರ್ಮಿ ಏನು ಮಾಡ್ತಾರೆ, ಒಂದು ಟೀಮ್ ಫಾರ್ಮ್ ಮಾಡ್ತಾರೆ, ಒಲಿಂಪಿಕ್ಸ್ಗೆ ಅಂತಲೇ ಒಂದು ಟೀಮ್ ಫಾರ್ಮ್ ಮಾಡ್ತಾರೆ. ಆ ಟೀಮ್ಗೆ ಕರೋಲಿನ ಆಗ್ತಾರೆ. ಅಲ್ಲಿಂದ ಕರೋಲಿಗೆ ಆ ಒಂದು ಜರ್ನಿ ಸ್ಟಾರ್ಟ್ ಆಗುತ್ತೆ, ಅವನಿಗೂ ಆ ಗನ್ಗೂ ಇರೋವಂಥ ಒಂದು ಲವ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಕರೋಲಿ ಬಂದು ಎಲ್ಲ ಒಂದು ಸ್ಟೇಟ್ ಲೆವೆಲ್ ಚಾಂಪಿಯನ್ಶಿಪ್ಪು, ಯಾವುದೇ ಒಂದು ಅಲ್ಲಿ ಹಂಗೇರಿಯಲ್ಲಿ ಯಾವುದೇ ಒಂದು ಚಾಂಪಿಯನ್ಶಿಪ್ ನಡೆದು, ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಯಾವುದೇ ಒಂದು ಚಾಂಪಿಯನ್ಶಿಪ್ ನಡೆದು, ಒಂದರಲ್ಲೂ ಬಿಳದಿರ ಡೇ ನೈಟ್ ಅದಕ್ಕೋಸ್ಕರ ಪ್ರಾಕ್ಟೀಸ್ ಮಾಡಿ ಎಲ್ಲದರಲ್ಲೂ ಕರೆಕ್ಟ್ ಶಾರ್ಪ್ ಶೂಟರ್ ಅಂತ ಹೆಸರು ತೊಗೊತಾರೆ. ಅದು ಯಾವ ರೇಂಜಿಗೆ ಅವರು ಫೇಮಸ್ ಆಗಿಬಿಡ್ತಾರೆ ಅಂದರೆ, ಓ ನೆಕ್ಸ್ಟ್ ಇವನೇ ಅಪ್ಪ ಕರೋಲಿನೇ ನಮಗೆ ಗೋಲ್ಡ್ ಮೆಡಲ್ ತರೋದು, ಹಂಗೇರಿಗೆ ಕರೋಲಿಯಿಂದನೇ ನಮ್ಗೆ ಗೋಲ್ಡ್ ಮೆಡಲ್ ಬರೋದು, ಒಲಿಂಪಿಕ್ಸಲ್ಲಿ ಡೆಫಿನೆಟ್ಲಿ ಇವನಿಂದ ನಮ್ಗೆ ಗೋಲ್ಡ್ ಮೆಡಲ್ ಬಂದೇ ಬರುತ್ತೆ ಅಂತ ಈ ರೇಂಜಿಗೆ ಒಂದು ಒಳ್ಳೆ ಹೆಸರು ಮಾಡಿಬಿಡ್ತಾನೆ ಕರೋಲಿ. 1936 ಒಲಿಂಪಿಕ್ಸ್. ಆ ಒಲಿಂಪಿಕ್ಸ್ ಸ್ಟಾರ್ಟ್ ಆಗೋಕ್ಕೆ 2 ವರ್ಷ ಮುಂಚೆನೆ ಎಲ್ಲರೂ ಬಂದು ಕಂಪ್ಲೀಟಾಗಿ ಮೈಂಡ್ ಸೆಟ್ ಮಾಡ್ಕೊಂಡ್ಬಿಡ್ತಾರೆ, ಓಕೆ ಕರೋಲಿನೇ ಹಂಗೇರಿಗೆ ಗೋಲ್ಡ್ ಮೆಡಲ್ ತರೋದು, ಇವನೇ ಅಪ್ಪ ನಮ್ಮ ಹತ್ರ ಇರೋ ಶಾರ್ಪ್ ಶೂಟರು, ಅಂತ ಫುಲ್ ಕಂಪ್ಲೀಟ್ ಕರೋಲಿ ಬಗ್ಗೆ ಎಲ್ಲ ನ್ಯೂಸ್ ಪೇಪರಲ್ಲಿ ಎಲ್ಲದರಲ್ಲೂ ಟ್ರೋಲ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಕರೋಲಿನೂ ಫುಲ್ ಫೇಮಸ್ ಆಗಿದ್ದಾರೆ. ಕರೋಲಿಗೆ ಬಂದು ಅವ್ನು ಏಮ್, ಓಕೆ ಫೈನ್, ನಾನು ಈ ಒಂದು ಒಲಿಂಪಿಕ್ಸಲ್ಲಿ 1936 ಒಲಿಂಪಿಕ್ಸಲ್ಲಿ ನಾನು ಗೋಲ್ಡ್ ಮೆಡಲ್ ಹೊಡೆದೇ ಬಿಡ್ತೀನಿ ಅಂತ ಅವನು ಮೈಂಡ್ ಮಾಡ್ಕೊಂಡ್ಬಿಡ್ತಾನೆ. ಆದರೆ ಅನ್ಫಾರ್ಚುನೇಟಾಗಿ ಆ ಒಂದು ವರ್ಷ ಕರೋಲಿಯಿಂದ ಪಾರ್ಟಿಸಿಪೇಟ್ ಮಾಡೋಕ್ಕೆ ಆಗೋದಿಲ್ಲ, ಯಾಕಂದರೆ ಇಂಟರ್ನಲ್ ಪಾಲಿಟಿಕ್ಸ್, ಪಾಲಿಟಿಕ್ಸ್ ಇಲ್ಲಿ ಮಾತ್ರ ಇಲ್ಲ ಅವರು ಎಲ್ಲ ಕಡೆಯೂ ಇದೆ. ಸೊ ಹಂಗೇರಿಯಲ್ಲಿ ಆ ಒಂದು ಆರ್ಮಿಲಿ ಲೈಕ್ ಇಂಟರ್ನಲ್ ಪಾಲಿಟಿಕ್ಸಿಂದ ಅಂದರೆ ಕರೋಲಿ ಇದು ರ್ಯಾಂಕಿಂಗ್ ಬಂದು ಜಾಸ್ತಿ ದೊಡ್ಡ ರ್ಯಾಂಕಿಂಗ್ ಇರೋಲ್ಲ, ಅಂದರೆ ನಿಮ್ಗೆ ಗೊತ್ತಲ್ಲ ಆರ್ಮಿಲಿ ಬಂದು ಒಂದು ರ್ಯಾಂಕಿಂಗು, ಗ್ರೇಡಿಂಗು ಇದೆಲ್ಲ ಇರುತ್ತೆ. ಆ ಗ್ರೇಡು, ರ್ಯಾಂಕು ಇದೆಲ್ಲ ಬಂದು ಕರೋಲಿಗೆ ಕಮ್ಮಿ ಇರುತ್ತೆ, ಯಾಕಂದರೆ ನಾನು ಜಸ್ಟ್ 26 ಇಯರ್ ಓಲ್ಡ್. ಸೊ ಅದಕ್ಕೋಸ್ಕರ ಲೈಕ್ ನಾವು ಏಜ್ ಕಮ್ಮಿ, ಸೊ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇರೋಲ್ಲ, ಸೊ ರ್ಯಾಂಕಿಂಗ್ ಕಮ್ಮಿ ಕೊಟ್ಟಿರ್ತಾರೆ. ಅದರಿಂದ ಬಂದು ಇಂಟರ್ನಲ್ ಪಾಲಿಟಿಕ್ಸ್ ಮಾಡಿ ಇಲ್ಲ ಇಷ್ಟು ಕೊಡೋಲ್ಲ ಹೋಗಬೇಕಲ್ಲ ಅಂತೇಳಿ ಕಂಪ್ಲೀಟಾಗಿ ಕರೋಲಿನ ಅದರಿಂದ ಈಚೆ ತೆಗೆಸ್ಬಿಡ್ತಾರೆ. ಇದರಿಂದ ಭಾಳ ಡಿಸಪಾಯಿಂಟ್ ಆದಂಥ ಕರೋಲಿ, ಓಕೆ ಪರವಾಗಿಲ್ಲ ಇನ್ನೊಂದು 4 ವರ್ಷಕ್ಕೆ ಒಲಿಂಪಿಕ್ಸ್ ಬಂದೇ ಬರುತ್ತೆ, ದಟ್ ಈಸ್ 1940 ಒಲಿಂಪಿಕ್ಸಲ್ಲಿ ಅಟ್ಲೀಸ್ಟು ನಾನು ಹೇಗಾದರೂ ಮಾಡಿ ನನ್ನ ಕಂಟ್ರಿಗೆ ಗೋಲ್ಡ್ ಮೆಡಲ್ ಹೊಡೆದೇ ಹೊಡಿಬೇಕು ಅಂತೇಳಿ ಡಿಸೈಡ್ ಮಾಡ್ಕೊಳ್ತಾರೆ. ಅದಕ್ಕೋಸ್ಕರ ಅವರಿಂದ ಆದಂಥ ಎಲ್ಲ ಒಂದು ಶ್ರಮವನ್ನು ಪಡ್ತಾರೆ. ಅಷ್ಟು ಜಲ್ದಿ ಜನಗಳು ನಿಮ್ಗೆ ಗೊತ್ತಲ್ಲ ಕ್ರಿಟಿಸೈಸ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಅಷ್ಟು ಜಲ್ದಿ, ಓಕೆ 1940 ಅಂತ ಹೇಳಿದ್ರೆ ಅವ್ನಿಗೆ ಆಲ್ರೆಡಿ ಲೈಕ್ 26 ಏಜು, ಇನ್ನೊಂದು 4 ಇಯರ್ಸ್ಗೆ ಅವ್ನು 30 ಆಗಿಬಿಡುತ್ತೆ, 30 ಆಗಿಬಿಟ್ರೆ ಲೈಕ್ ಇವ್ನಿಗೆ ಅಲ್ಲಿ ಆಗುತ್ತಾ ಅಷ್ಟೊಂದು ಶಾರ್ಪಾಗಿ ಶೂಟ್ ಮಾಡ್ತಾನ, ಹ್ಯಾಂಡ್ಸ್ ಎಲ್ಲ ಶೇಕ್ ಆಗುತ್ತೆ, ಅಷ್ಟೊಂದು ಶಾರ್ಪಾಗಿ ಶೂಟ್ ಮಾಡೋಕ್ಕಾಗಲ್ಲ ಅಂತೇಳಿ ಕ್ರಿಟಿಸೈಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಬಟ್ ಇದು ಯಾವುದಕ್ಕೂ ಗಮನ ಕೊಡಿದ್ರೆ ಕರೋಲಿ ಕಂಪ್ಲೀಟಾಗಿ ಒಂದು ಫೋಕಸ್ ಮಾತ್ರ ಆ ಗೋಲ್ಡ್ ಮೆಡಲು ಒಲಿಂಪಿಕ್ಸಲ್ಲಿ ನನ್ನ ಕಂಟ್ರಿಗೆ ಗೋಲ್ಡ್ ಮೆಡಲ್ ಹೊಡಿಬೇಕು, ಅಷ್ಟು ಮಾತ್ರನೇ ಆ ಮನುಷ್ಯನಿಗೆ ತಲೆಯಲ್ಲಿ ಇರುತ್ತೆ.
1938 ಅಲ್ಲಿ ಕರೋಲಿ ಬಂದು ಒಂದು ಟ್ರೈನಿಂಗ್ ಅಲ್ಲಿ ಇರ್ತಾರೆ, ಒಂದು ವೆಪನ್ ಟ್ರೈನಿಂಗ್ ಅಲ್ಲಿ ಇರ್ತಾರೆ. ಸೊ ವೆಪನ್ಸ್ ನ ಬಂದು ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಮಧ್ಯದಲ್ಲಿ ಹ್ಯಾಂಡಲ್ ಮಾಡಬೇಕಾದ್ರೆ ನಿಮಗೆ ಗ್ರೆನೇಡ್ ಗೊತ್ತಲ್ಲ, ಹ್ಯಾಂಡ್ ಗ್ರೆನೇಡ್ ಜಸ್ಟ್ ಪಿನ್ನ ರಿಮೂವ್ ಮಾಡಿ ನೀವು ಬಂದು ಥ್ರೋ ಮಾಡಿದ್ರೆ ಇಷ್ಟು ಒಂದು ಸಮ್ ಸೆಕೆಂಡ್ಸ್ ಇರುತ್ತೆ, ಸೆಕೆಂಡ್ ಅಲ್ಲಿ ಬ್ಲಾಸ್ಟ್ ಆಗುತ್ತೆ. ಸೊ ಈ ತರ ಒಂದು ಹ್ಯಾಂಡ್ ಗ್ರೆನೇಡ್ ನ ಬಂದು ಕೆರೊಳ್ಳಿ ಹ್ಯಾಂಡಲ್ ಮಾಡಬೇಕಾದ್ರೆ ಆ ಪಿನ್ನ ರಿಮೂವ್ ಮಾಡ್ತಾರೆ. ಬಟ್ ಅದು ಬಂದು ಒಂದು ಫಾಲ್ಟಿ ಗ್ರೆನೇಡ್, ಅಂದರೆ ಅದು ಬಂದು ಪಿನ್ ರಿಮೂವ್ ಮಾಡಿದ ತಕ್ಷಣ ಬ್ಲಾಸ್ಟ್ ಆಗಿಬಿಡುತ್ತೆ. ಸೊ ಬ್ಲಾಸ್ಟ್ ಆಗಿದ ತಕ್ಷಣ ಲೈಕ್ ನೆಕ್ಸ್ಟ್ ಕರೋಲಿನ ತೊಗೊಂಡು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ಅಡ್ಮಿಟ್ ಮಾಡಾದ್ಮೇಲೆ ಕರೋಲಿ ಅನ್ಕಾನ್ಷಿಯಸ್ ಆಗಿರ್ತಾನೆ. ಅನ್ಕಾನ್ಷಿಯಸ್ ಆಗಿದ್ದು ಅವನಿಗೆ ಕಾನ್ಷಿಯಸ್ ಬರೋವಾಗ ಕರೋಲಿ ಆ ಒಂದು ಇಮಿಡಿಯೇಟಾಗಿ ಕರೋಲಿಗೆ ಬರೋದೇ ಮೈಂಡಲ್ಲಿ ನನ್ನ ಕೈ, ಓಕೆ ನನ್ನ ಕೈ ಏನಾಯಿತು, ನನ್ನ ಗ್ರೆನೇಡ್ ಹಿಡ್ಕೊಂಡಿದ್ದೆನಲ್ಲ ಬ್ಲಾಸ್ಟ್ ಆಯಿತು, ನೆಕ್ಸ್ಟ್ ವಾಟ್ ಹ್ಯಾಪೆಂಡ್ ಅಂತ. ಆ ಕೈನ ನೋಡಿದಾಗ ಇಲ್ಲಿ ತನಕ ಕರೋಲಿಗೆ ಕೈ ಇರಲ್ಲ, ಕಂಪ್ಲೀಟಾಗಿ ಕರೋಲಿ ಬ್ರೋಕನ್, ಅಂದರೆ ಹೊಡೆದೋಗ್ಬಿಡ್ತಾನೆ. ನನ್ನ ಲೈಫ್ ಟೈಮ್ ಅಚೀವ್ಮೆಂಟು ಲೈಕ್ ಮಾಡಬೇಕಂತ ಇದ್ದಿದ್ದು ನನ್ನ ಗೋಲು ಎಲ್ಲ ನೋಡ್ತಾಯಿದ್ದಲ್ಲ ಅಂತ ಹೇಳಿ ಕರೋಲಿ ತುಂಬಾ ಆಡ್ತಾನೆ. ಲೈಕ್ ಅವನು ಕಂಪ್ಲೀಟಾಗಿ ಫಿಂಗರ್ಸ್ ಇರೋಲ್ಲ, ಇಷ್ಟು 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 ಕೈನೇ ಇರೋಲ್ಲ. ಸೊ ಕರೋಲಿ ಒಂದು ಕಂಪ್ಲೀಟಾಗಿ ಡಿಸಪಾಯಿಂಟ್ ಆಗಿ ಏನು ಈ ಥರ ಆಗೋಯ್ತಲ್ಲ ಅಂತ ಕಂಪ್ಲೀಟಾಗಿ ತುಂಬಾ ಡಿಸಪಾಯಿಂಟ್ ಆಗಿ ಆಡೋಕ್ಕೆ ಶುರು ಮಾಡ್ತಾನೆ. ಅಲ್ಲಿರೋ ಫ್ರೆಂಡ್ಸ್ ಎಲ್ಲ ಏನು ಮಾಡ್ತಾರೆ, ಕನ್ಸಲ್ಟ್ ಮಾಡ್ತಾರೆ, ಓಕೆ ಪರವಾಗಿಲ್ಲ ಚೇರ್ ಅಪ್ಪನ್ನು ಏನು ಮಾಡೋಕ್ಕಾಗಲ್ಲ ಇದೆಲ್ಲ ಆಗ್ತಾಯಿರುತ್ತೆ, ಡೋಂಟ್ ವರಿ, ಅನ್ನೊಂದು ಫ್ರೆಂಡು ಇದ್ಕೊಂಡು ನಾನು ನಿಮಗೆ ರೈಟ್ ಹ್ಯಾಂಡ್ ಆಗಿರ್ತೀನಿ, ಬೇಜಾರು ಮಾಡ್ಕೊಂಬೇಡ, ಏನೋ ಇದೆಲ್ಲ ಆಗುತ್ತೆ ಅಂತ ಹೇಳಿ ಕನ್ಸಲ್ಟ್ ಮಾಡ್ತಾನೆ. ಬಟ್ ಕರೋಲಿ ನಕ್ಕೊಂಡು ಆ ಫ್ರೆಂಡ್ ಹತ್ರ ಏನು ಹೇಳ್ತಾನೆ ಅಂದರೆ, ನನ್ನ ಕೈ ಹೋಯ್ತು ಅಂತ ಬೇಜಾರು ಮಾಡ್ಕೊತ ಇಲ್ಲ, ನನ್ನ ಕಂಟ್ರಿಗೆ ಗೋಲ್ಡ್ ಮೆಡಲ್ ಹೊಡೆಯಕ್ಕೆ ಆಗಲಿಲ್ವಲ್ಲ ಅಂತೇಳಿ ಬೇಜಾರಾಗ್ತಾ ಇದೆ ಅಂತ. ಸೊ ಅದನ್ನು ಕೇಳಿದ್ದ ಅಲ್ಲಿರೋರು ಅವರು ಫ್ರೆಂಡ್ಸು ಆ ಒಂದು ಆರ್ಮಿ ಪೀಪಲ್ ಎಲ್ಲ, ಇವನೇನು ಕೈಗೆ ಹೋಗಿದ್ರೆ ಏನಾದರೂ ತಲೆಗೆಲೆ ಕೆಟ್ಟೋಯ್ತಾ, ಏನು ಈ ಥರ ಮಾತಾಡ್ತಾ ಇದ್ದಾನೆ ಅಂತ. ಬಟ್ ಕರೋಲಿಗೆ ಆ ಗೋಲ್, ಆ ಹೊಡಿಬೇಕಾಗಿದ್ದು ನಾನು ಗೋಲ್ಡ್ ಮೆಡಲ್ ಹೊಡಿಬೇಕು, ನನ್ನ ಕಂಟ್ರಿಗೆ ನಾನು ಹೇಗಾದ್ರು ಮಾಡಿ ಗೋಲ್ಡ್ ಮೆಡಲ್ ತರಬೇಕು ಅನ್ನೋ ಒಂದು ಗೋಲ್ ಮಾತ್ರ ಅಷ್ಟೊಂದು ಕ್ಲಿಯರ್ ಆಗಿತ್ತು. ಹಾಸ್ಪಿಟ್ಲಿಂದ 1 month ಆದಮೇಲೆ ಡಿಸ್ಚಾರ್ಜ್ ಆಗ್ತಾರೆ ಕರೋಲಿ. ಅಲ್ಲಿಂದ ಔಟ್ಸೈಡ್ ಬಂದಮೇಲೆ ಬೇರೆಯವರಾಗಿದ್ದರೆ ಡೆಫಿನೆಟ್ಲಿ ಡಿಸಪಾಯಿಂಟ್ ಆಗಿ ಆ ಒಂದು ಏನು ಗೋಲ್ ಇತ್ತು ಆ ಗೋಲ್ನ ಬಿಟ್ಬಿಡ್ತಾಯಿತ್ತು. ಬಟ್ ಕರೋಲಿ ಆ ಥರ ಅಲ್ಲ, ಕರೋಲಿ ಬೇರೆ ಥರ ಥಿಂಕ್ ಮಾಡೋಕ್ಕೆ ಶುರು ಮಾಡಲ್ಲ. ರೈಟ್ ಕೈ ಹೋದ್ರೆ ಏನು, ನನ್ನ ಹತ್ರ ಲೆಫ್ಟ್ ಕೈ ಇದೆಯಲ್ಲ, ಈ ಲೆಫ್ಟ್ ಹ್ಯಾಂಡಲ್ಲಿ ನಾನು ಏನಾದರೂ ಟ್ರೈ ಮಾಡೋಣ, ಯಾಕೆ ನಾನು ಲೆಫ್ಟ್ ಹ್ಯಾಂಡಲ್ ಟ್ರೈ ಮಾಡಬಾರ್ದು. ಈ ಥರ ಥಿಂಕ್ ಮಾಡಿದ ಕರೋಲಿ ಫಸ್ಟ್ ಟೈಮ್ ಲೆಫ್ಟ್ ಹ್ಯಾಂಡಲ್ಲಿ ಗನ್ ತಗೊಳ್ತಾನೆ, ತಗೊಂಡು ಶೂಟ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಬಟ್ ಅವನು ಚಿಕ್ಕದ್ರಿಂದನೇ ರೈಟ್ ಹ್ಯಾಂಡ್ ಕರೋಲಿ, ಲೈಕ್ ಏನೋ ಎಲ್ಲ ಕೆಲಸನೂ ಆಗಲಿ ರೈಟ್ ಹ್ಯಾಂಡ್ ಶೂಟಿಂಗ್ ಅಷ್ಟೇ ರೈಟ್ ಹ್ಯಾಂಡಿಂದನೇ ಅವ್ನು ಪ್ರಾಕ್ಟೀಸ್ ಮಾಡಿರೋದು ಕಂಪ್ಲೀಟಾಗಿ, ಲೆಫ್ಟ್ ಹ್ಯಾಂಡಲ್ಲಿ ಅವ್ನು ಏನೂ ಬರಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಈ ಒಂದು ಇನ್ಸಿಡೆಂಟಿಂದ ಕರೋಲಿ ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡಬೇಕಾಗಿರೋ ಒಂದು ಸಂದರ್ಭ, ಬಟ್ ಪರ್ಫೆಕ್ಟಾಗಿ ಯೂಸ್ ಮಾಡಲಿಲ್ಲ ಅಂದ್ರೂ ಒಂದು ರೇಂಜಿಗೆ ಏನೋ ಎತ್ತಿ ಶೂಟ್ ಮಾಡ್ತಾನೆ. ಬಟ್ ಯಾವುದು ಬಂದು ಏನು ಹೋಗಿ ಬೀಳಲ್ಲ, ಅಂದರೆ ಟಾರ್ಗೆಟ್ಗೆ ಬಂದು ಕರೆಕ್ಟಾಗಿ ಶೂಟ್ ಮಾಡಲ್ಲ, ಒಂದು ಲೆಫ್ಟ್ ಒಂದು ರೈಟು ಈ ಥರನೇ ಹೋಗ್ತಾ ಇರುತ್ತೆ. 2 ವರ್ಷದಲ್ಲಿ ಒಲಿಂಪಿಕ್ಸ್ ಬರ್ತಾ ಇದೆ, ಸೊ ಅದಕ್ಕೆ ಕರೋಲಿ ಬಂದು ರೆಡಿ ಆಗಬೇಕು. 2 ವರ್ಷದಲ್ಲಿ ಒಲಿಂಪಿಕ್ಸ್ಗೆ ಡೇ ನೈಟ್ ಅಂತ ನೋಡಿದಿರ, ಫಸ್ಟ್ ಏನು ಪ್ರಾಕ್ಟೀಸ್ ಮಾಡ್ತಾ ಇದ್ನೋ ಅದಕ್ಕಿಂತ ಡಬಲ್ ಆಗಿ ಪ್ರಾಕ್ಟೀಸ್ ಮಾಡಿ ಕರೋಲಿ ಬಂದು ಆ ಒಂದು ಒಲಿಂಪಿಕ್ಸ್ಗೆ ರೆಡಿ ಆಗಿಬಿಡ್ತಾರೆ. ಬಟ್ ಏಕ್ ದಮ್ ಒಲಿಂಪಿಕ್ಸ್ಗೆಲ್ಲ ಹೋಗ್ಬಿಡೋಕ್ಕಾಗಲ್ಲ, ಅದಕ್ಕೆ ಬಂದು ನ್ಯಾಷನಲ್ ಲೆವೆಲ್ಲೋ ಆ ಚಾಂಪಿಯನ್ಶಿಪ್ ಎಲ್ಲ ಹೊಡ್ಕೊಂಡು ಆಮೇಲೆ ಹೋಗ್ಕಾಗಲ್ಲ. ಸೊ ಕರೋಲಿ ಬಂದು ನ್ಯಾಷನಲ್ ಲೆವೆಲಲ್ಲಿ ಆ ಒಂದು ಏನೇನಿದೆ ಆ ಒಂದು ಟೂರ್ನಮೆಂಟ್ಸ್ ಎಲ್ಲ ಹೊಡಿಯೋಕ್ಕೆ ರೆಡಿ ಆಗಿಬಿಡ್ತಾರೆ. ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ಶುರು ಆಗುತ್ತೆ, ಕರೋಲಿ ಸೂಟ್ ಎಲ್ಲ ಹಾಕ್ಕೊಂಡು ಗನ್ ತೊಗೊಂಡು ಹೋಗ್ತಾರೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ. ಬಟ್ ಅಲ್ಲಿ ಕರೋಲಿ ಒಂದು ಎಂಟ್ರಿ ಕೊಟ್ಟಾಗ ಅಲ್ಲಿರೋ ಆಡಿಯನ್ಸು ಎಲ್ಲರೂ ಕರೋಲಿ ನೋಡ್ತಾರೆ, ಓಕೆ ಓ ಕರೋಲಿ ಇಲ್ಲಿ ನೋಡು ಕರೋಲಿ ಬಂದುಬಿಟ್ಟಿದ್ದಾರೆ ಅಂತ ಹೇಳಿ, ಲೈಕ್ ಆಲ್ಮೋಸ್ಟ್ ಫೇಮಸ್ ಪರ್ಸನ್ ಅಲ್ವಾ. ಸೊ ಕರೋಲಿ ಬಂದುಬಿಟ್ಟಿದ್ದಾರೆ ನಮ್ಮ ಕಂಟ್ರಿಗೋಸ್ಕರ, ತುಂಬ ಟ್ರೈ ಮಾಡಿದ್ರು ಗೋಲ್ಡ್ ಮೆಡಲ್, ಅನ್ಫಾರ್ಚುನೇಟ್ಲಿ ಹೊಡೆಯಕ್ಕಾಗಲಿಲ್ಲ ಅಂತ ಎಲ್ಲರೂ ಮಾತಾಡ್ಕೊಳ್ತಾರೆ, ನಿಮ್ಮ ಕಮೆಂಟ್ರೇಟರ್ಸ್ ಅದೇ ಹೇಳ್ತಾರೆ. ಎಲ್ಲ ಅದು ಹೇಳಬೇಕಾದ್ರೆ ಕರೋಲಿ ಬಂದು ಏನು ಇವ್ರಲ್ಲ ಈ ಥರ ಮಾತಾಡ್ತಾ ಇದ್ದಾರೆ ಅಂತೇಳಿ, ನಾವು ಬಂದು ವಿನ್ ಮಾಡೋಕ್ಕಲ್ಲ ಬಂದಿರೋದು, ಏನು ಇವರೆಲ್ಲ ಈ ಥರ ಮಾತಾಡ್ತಾರೆ ಮನಸ್ಸಲ್ಲಿ ತಿಳ್ಕೊಂಡು ಲೈಕ್ ಕುತ್ಕೊಂತಾರೆ. ಆ್ಯಂಡ್ ಕರೋಲಿ ಹೋಗಿ ಆ ಕಮೆಂಟ್ರೇಟರ್ಸ್ ಹತ್ರ ಹೇಳ್ತಾರೆ ಕೂಡ, ನಾನು ಬಂದು ಇಲ್ಲಿ ಸ್ಪೆಕ್ಟೇಟರ್ ಅಲ್ಲ, ಫಸ್ಟ್ ನಾನು ಬಂದು ಪಾರ್ಟಿಸಿಪೇಟ್ ಮಾಡೋಕ್ಕೆ ಬಂದಿದ್ದೀನಿ, ನಾನು ಇಲ್ಲಿ ಶೂಟ್ ಮಾಡೋಕ್ಕೆ ಬಂದಿದ್ದೀನಿ ಅಂತ. ಓಕೆ ಎಲ್ಲರೂ ಓಕೆ ಕರೋಲಿ ಲಾಸ್ಟ್ ಟೈಮ್ ಅವನು ರಿಟರ್ನ್ ಆಗಿ ಮುಂಚೆ ಏನೋ ಒಂದು ಶೂಟ್ ಮಾಡ್ಕೊಳ್ಳೋಕೆ ಬಂದಿದ್ದಾರೆ ಅಂತ ಹೇಳಿ ಶೂಟ್ ಮಾಡ್ಕೊಂಡು ಹೋಗಿಬಿಡು ಅಂತ ಆ ಥರ ಮಾತಾಡ್ಕೊಳ್ತಾರೆ. ಬಟ್ ಕರೋಲಿ ಟರ್ನ್ ಬರುತ್ತೆ, ಕರೋಲಿ ಟರ್ನ್ ಬಂದಾಗ ಗನ್ ತೊಗೊಳ್ತಾರೆ, ಎಲ್ಲರೂ ಶಾರ್ಪ್ ಶೂಟರ್ಸ್ ಎಲ್ಲ ಯಂಗ್ಸ್ಟರ್ಸ್ ಎಲ್ಲ ತೆಗೆದು ಅವ್ರದ್ದು ಬೆಸ್ಟ್ ಹ್ಯಾಂಡ್ಸಲ್ಲಿ ಎತ್ಕೊಂಡು ಶೂಟ್ ಮಾಡ್ತಾ ಇರ್ತಾರೆ. ಬಟ್ ಕರೋಲಿ ಇರೋದೇ ಒಂದೇ ಕೈ, ಆಪ್ಷನ್ ಇಲ್ಲ. ಸೊ ಇರೋ ಒಂದು ಕೈ ಅದು ಕರೋಲಿ ಚಿಕ್ಕ ವಯಸ್ಸಿಂದಾನೆ ರೈಟ್ ಹ್ಯಾಂಡ್, ಇಟ್ಸ್ ಆಲ್ ಆಫ್ ಸಡನ್ ಅವರು ಲೆಫ್ಟ್ ಹ್ಯಾಂಡ್ ಶೂಟ್ ಮಾಡ್ಬೇಕಂದ್ರೆ ಇಲ್ಲಿ ಎಲ್ಲರೂ ಆಡಿಯನ್ಸು ನೋಡ್ತಾ ಇರೋರು ಅಷ್ಟೇ ಹೇಗೆ ಶೂಟ್ ಮಾಡ್ತಾರೆ ಏನು ಕತೆ ಇತ್ತು ತಿಳ್ಕೊಂಡಿರ್ಬೋದು. ಬಟ್ ಕರೋಲಿ ಲೆಫ್ಟ್ ಹ್ಯಾಂಡಲ್ಲಿ ಗನ್ ತೊಗೊಳ್ತಾರೆ, ಏಮ್ ಮಾಡ್ತಾರೆ, ಟ್ರಿಗರ್ ಪುಲ್ ಮಾಡ್ತಾರೆ, ಬುಲ್ ಸಾಯ್. ಆ ಒಂದು ಟಾರ್ಗೆಟಲ್ಲಿ ಬುಲ್ ಸಾಯ್ ಅಂತ ಇರುತ್ತೆ ಗೊತ್ತಾ, ಮಿಡಲಲ್ಲಿ ಕರೆಕ್ಟಾಗಿ ಶಾರ್ಪ್ ಆಗೋದಕ್ಕೆ ಶೂಟ್ ಮಾಡ್ತಾರೆ, ಬೋನ್ ಶೇಕು ಇಲ್ಲ ಏನೂ ಇಲ್ಲ. ಎರಡನೇ ಸರಿ ಟ್ರಿಗರ್ ಪುಲ್ ಮಾಡ್ತಾರೆ, ಬುಲ್ ಸಾಯ್. ಥರ್ಡ್ ಟೈಮ್ ಟ್ರಿಗರ್ ಪುಲ್ ಮಾಡ್ತಾರೆ, ಮತ್ತೆ ಬುಲ್ ಸಾಯ್. ಇಷ್ಟು ಶಾರ್ಪ್ ಆಗಿ ಇದುವರೆಗೂ ಇಡೀ ಹಂಗೇರಿಯಲ್ಲಿ ಯಾರು ಶೂಟ್ ಮಾಡಿಲ್ಲ. ಆ್ಯಂಡ್ ಕರೋಲಿ ಹೊಸ ಒಂದು ರೆಕಾರ್ಡ್ನ ಕ್ರಿಯೇಟ್ ಮಾಡ್ತಾರೆ, ಇಡೀ ಸ್ಟೇಡಿಯಮೇನೆ ಕಂಪ್ಲೀಟಾಗಿ ಕರೋಲಿಗೆ ಅಪ್ಲಾಸ್ ಮಾಡ್ತಾರೆ, ಎಲ್ಲರೂ ಎಲ್ಲ ಎದ್ದು ನಿಂತ್ಕೊಂಡು ಕರೋಲಿಗೆ ಸಲ್ಯೂಟ್ ಮಾಡ್ತಾರೆ ಆ ಒಂದಿನ. ಸೊ ಇದೆಲ್ಲ ಮಾಡಬೇಕಾದ್ರೆ ಜನನು ಮಾತಾಡೋಕ್ಕೆ ಮತ್ತೆ ಮಾತಾಡೋಕ್ಕೆ ಶುರು ಮಾಡಿಬಿಡ್ತಾರೆ, ಓಕೆ 1940 ನಡೆಯೋ ಒಂದು ಒಲಿಂಪಿಕ್ಸ್ಗೆ
ಇವರೇ ಬಂದು ಒಂದು ಡೆಫಿನೆಟ್ಲಿ ಗೋಲ್ಡ್ ಮೆಡಲ್ ತಂದುಕೊಡೋದು, ಕರೋಲಿನ ಗೋಲ್ಡ್ ಮೆಡಲ್ ತಂದುಕೊಡೋದು ಅಂತ ಕಂಪ್ಲೀಟಾಗಿ ಎಲ್ಲರೂ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಅಗೇನ್ ಕರೋಲಿ ಬ್ಯಾಡ್ ಲಕ್, 1940 ಒಲಿಂಪಿಕ್ಸ್ ನಡೆಯೋಲ್ಲ ಡ್ಯೂ ಟು ವರ್ಲ್ಡ್ ವಾರ್, ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ಕರೋಲಿಗೆ ಆ ಒಂದು ಆಪರ್ಚುನಿಟಿ ಮಿಸ್ ಆಗುತ್ತೆ. ಬಟ್ ಸ್ಟಿಲ್ ಕರೋಲಿ ಒಂದು ಆ ಒಂದು ಏನು ಹೇಳೋದು, ಆ ಒಂದು ಗೋಲ್ನ ಬಂದು ಬಿಡೋದೇ ಇಲ್ಲ. ಓಕೆ ಫೈನ್, ಈ ಸರ್ ಇಲ್ಲ ಅಂದರೆ ಏನು, ಇನ್ನೂ ಒಂದು 4 ಇಯರ್ಸ್ಗೆ ಡೆಫಿನೆಟ್ಲಿ ಒಲಿಂಪಿಕ್ಸ್ ಬಂದೇ ಬರುತ್ತೆ, ನಾನು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ 1944 ನಡೆಯುವಂಥ ಒಂದು ಒಲಿಂಪಿಕ್ಸ್ಗೋಸ್ಕರ ಮತ್ತೆ ಟ್ರೈನ್ ತುಂಬ ಮಧ್ಯದಲ್ಲಿ ಏನೇನು ನ್ಯಾಷನಲ್ ಲೆವೆಲಲ್ಲಿ ಏನೇನು ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಬೇಕು, ಯಾವ ಥರ ಒಂದು ಅದಕ್ಕೆ ಪ್ರಾಕ್ಟೀಸ್ ಮಾಡಬೇಕು ಎಲ್ಲನೂ ಕರೋಲಿ ಮಾಡ್ಕೊತಾ ಬರ್ತಾರೆ. ಆ್ಯಂಡ್ 1944 ಒಲಿಂಪಿಕ್ಸ್ ಮತ್ತೆ ಬಂದು ಕ್ಯಾನ್ಸಲ್ ಆಗುತ್ತೆ, ಅಗೇನ್ ಡ್ಯೂ ಟು ಸೆಕೆಂಡ್ ವರ್ಲ್ಡ್ ವಾರ್. ಒಲಿಂಪಿಕ್ಸಲ್ಲಿ ಗೋಲ್ಡ್ ಮೆಡಲ್ ಒಳಿಬೇಕು ಅನ್ನೋ ಒಂದು ಆ ಒಂದು ಆಸೆನ ಕರೋಲಿ ಬಿಡೋದೇ ಇಲ್ಲ. 1948 ಫೈನಲ್ ಆಗಿ ಒಲಿಂಪಿಕ್ಸ್ ಸ್ಟಾರ್ಟ್ ಆಗುತ್ತೆ. ಆವಾಗ ಆ ಕರೋಲಿಗೆ ಯಾವುದೇ ಒಂದು ತಡೆನೂ ಇರಲ್ಲ, ಪೊಲಿಟಿಕಲ್ ತಡೆ ಇಲ್ಲ, ಇಲ್ಲ ವರ್ಲ್ಡ್ ವಾರ್ ಇಲ್ಲ, ಇಲ್ಲ ಅವರು ಹೆಲ್ತ್ ಇಶ್ಯೂ ಇಲ್ಲ, ಏನಿಲ್ಲ. ಕರೋಲಿ ಈಸ್ ಆಲ್ ಸೆಟ್ ಟು ಗೋ ಅಂಡ್ ಟೇಕ್ ಇಸ್ ಗನ್ ಅಂಡ್ ಸ್ಟಾರ್ಟ್ ಶೂಟಿಂಗ್. ಕರೋಲಿ ಹೋಗ್ತಾರೆ ಒಲಿಂಪಿಕ್ಸ್ಗೆ, ಅಲ್ಲೆಲ್ಲ ಹೆಂಗ್ ಶೂಟರ್ಸ್ ಇರ್ತಾರೆ, ಯಾಕಂದರೆ ನಿಮಗೆ ಫಸ್ಟೇ ಹೇಳಿದೆ ನಾನು, ಕರೋಲಿಗೆ ಏಜು ಆಗ್ತಾ ಇದೆ, ಅದ್ರ ಜೊತೆಗೆ ಇವನು 3 ಟೈಮ್ಸ್ ಕ್ಯಾನ್ಸಲ್ ಆಗಿದೆ, ಏನೋ 3 ಟೈಮ್ಸ್ ಒಂದ್ಸರಿ ಪೊಲಿಟಿಕಲ್ ಆಗಿ ಕರೋಲಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗಿಲ್ಲ, ಮತ್ತೆ ವರ್ಲ್ಡ್ ವಾರಿಂದ ಪಾರ್ಟಿಸಿಪೇಟ್ ಮಾಡೋಕ್ಕಾಗಿಲ್ಲ, ಸೆಕೆಂಡ್ ಟೈಮ್ ವರ್ಲ್ಡ್ ವಾರ್ ತಿರ್ಗಾ ಅದರಲ್ಲೂ 3rd ಟೈಮನ್ನು ಪಾರ್ಟಿಸಿಪೇಟ್ ಮಾಡೋಕ್ಕಾಗಿಲ್ಲ. ಸೊ ಹೀಗಾಗಿ ಕರೋಲಿಗೆ ಏಜ್ನು ಇನ್ನೂ ಗ್ರೋ ಆಗ್ತಾನೆ ಇದೆ. 1910 ಹುಟ್ಟಿದಂಥ ಒಂದು ಮನುಷ್ಯನಿಗೆ 1948 ಒಂದು ಆಪರ್ಚುನಿಟಿ ಸಿಗುತ್ತೆ. ಓಕೆ ಫೈನಲ್ ಆಗಿ ಕರೋಲಿ ಬಂದು ಹೋಗ್ತಾರೆ ಒಲಿಂಪಿಕ್ಸ್ಗೆ, ಅಲ್ಲೆಲ್ಲ ಯಂಗ್ ಶೂಟರ್ಸು, ಎಲ್ಲ ಚಿಕ್ಕ ವಯಸ್ಸು, ಎಲ್ಲರೂ ಕರೋಲಿ ನೋಡಿ ನಗ್ತಾರೆ, ಏ ಏನಪ್ಪ ರಿಟೈರ್ಮೆಂಟ್ ಟೈಮಲ್ಲಿ ಏನು ಇಲ್ತಂತ ಬಂದ್ಬಿಟ್ಟಿದೆ, ಅಲ್ಲಿ ಏನು ಹೇಳಿದ್ರು ಅದೇ ಥರ ಎಲ್ಲರೂ ರೇಗಿಸ್ತಾರೆ ಕರೋಲಿನ. ಕರೋಲಿ ಡೌನ್ ಬರುತ್ತೆ, ಕರೋಲಿ ಹೋಗ್ತಾರೆ, ಕರೋಲಿ ಹತ್ರ ಇರೋ ಒಂದೇ ಒಂದು ಲೆಫ್ಟ್ ಹ್ಯಾಂಡ್ ಅದಕ್ಕೆ ಗನ್ ತೊಗೊಳ್ತಾರೆ, ತಗೊಂಡು ಟಾರ್ಗೆಟ್ಗೆ ಏಮ್ ಮಾಡ್ತಾರೆ, ಟ್ರಿಗರ್ ಪುಲ್ ಮಾಡ್ತಾರೆ, ಶೂಟ್ ಮಾಡ್ತಾರೆ, ಬುಲ್ಸಾಯಿ. ಮತ್ತೆ 2nd ಶಾಟ್ ಟ್ರಿಗರ್ ಪುಲ್ ಮಾಡ್ತಾರೆ, ಶೂಟ್ ಮಾಡ್ತಾರೆ, ಮತ್ತೆ ಬುಲ್ಸಾಯಿ. ಮತ್ತೆ 3rd ಶಾಟ್ ಮತ್ತೆ ಬುಲ್ಸಾಯಿ. ಕರೋಲಿ ಕ್ರಿಯೇಟ್ಸ್ ಆರ್ ರೆಕಾರ್ಡ್. ನಾನು ಹಂಗೇರಿ ರೆಕಾರ್ಡ್ ಹೇಳ್ತಾ ಇಲ್ಲ, ನ್ಯಾಷನಲ್ ರೆಕಾರ್ಡ್ ಹೇಳ್ತಾ ಇಲ್ಲ, ವರ್ಲ್ಡ್ ರೆಕಾರ್ಡ್, ಒಲಿಂಪಿಕ್ಸ್ ರೆಕಾರ್ಡ್. ಈ ಇದುವರೆಗೂ ಇಷ್ಟೊಂದು ಶಾರ್ಪ್ ಆಗಿ ಒಲಿಂಪಿಕ್ಸಲ್ಲಿ ವರ್ಲ್ಡಲ್ಲಿ ಯಾರು ಶೂಟ್ ಮಾಡಿಲ್ಲ ಅನ್ನೋ ಒಂದು ರೆಕಾರ್ಡ್ನ ಕರೋಲಿ ಸೆಟ್ ಮಾಡ್ತಾರೆ. ಇಷ್ಟೊಂದು ಶಾರ್ಪ್ ಆಗಿ ಶೂಟ್ ಮಾಡಿದಂಥ ಕರೋಲಿನ ನೋಡಿ ಅಲ್ಲಿರೋ ಫುಲ್ ಸ್ಟೇಡಿಯಮಲ್ಲಿ ಜನ ಬಂದು ಅಪ್ಲೋಸ್ ಮಾಡ್ತಾರೆ, ಎಲ್ಲ ನಿಂತ್ಕೊಂಡು ಅಪ್ಲೋಸ್ ಮಾಡ್ತಾರೆ, ಎಲ್ಲ ಪ್ರೈಸ್ ಮಾಡ್ತಾರೆ ಕರೋಲಿನ. ಫೈನಲಿ ಕರೋಲಿಗೆ 1948 ಅವರು ಅಂದ್ಕೊಂಡಿದ್ದಂಥ ಆ ಒಂದು ಗೋಲ್ಡ್ ಮೆಡಲ್ ಅವ್ರು ತಪ್ಪಿಬಿಡುತ್ತೆ. ನೆನೆಸ್ಕೊಳ್ಳಿ, 1910 ಹುಟ್ಟಿದಂಥ ಒಂದು ಮನುಷ್ಯನಿಗೆ 1948 ಅವ್ರಿಗೆ ಆ ಗೋಲ್ಡ್ ಮೆಡಲ್ ಸಿಗುತ್ತೆ. ಓಕೆ ಬಾ, ಎಲ್ಲ ಬಂದು ಸಾಧನೆ ಮಾಡಿಬಿಟ್ರು. ಓಕೆ ಕರೋಲಿ ಫೈನಲಿ ಬಂದು ಇದಕ್ಕೆ ಅಲ್ವಾ ಇಷ್ಟೊಂದು ಪಾಡ್ಪಟ್ಟಿದ್ದು ಕರೋಲಿ, ಕೈ ಕಳ್ಕೊಂಡು ಏನೇನೋ ಮಾಡಿಕೊಂಡು ಇಲ್ಲಿ ತನಕ ಬಂದ್ಬಿಟ್ರು. ಓಕೆ ಫೈನ್, ಇಲ್ಲಿಗೆ ಕರೋಲಿ ಮುಗಿಸ್ಬಿಟ್ರು ಅಂದರೆ ಇಲ್ಲ, ಮತ್ತೆ 1952 ಮತ್ತೆ ಒಲಿಂಪಿಕ್ಸ್ಗೆ ಸೆಲೆಕ್ಟ್ ಆಗ್ತಾರೆ, ಮತ್ತೆ ಕರೋಲಿ ಬಂದು ಗೋಲ್ಡ್ ಮೆಡಲ್ ಹೊಡಿತಾರೆ. ಮತ್ತೆ 1956 ಮತ್ತೆ ಬಂದು ಸೆಲೆಕ್ಟ್ ಆಗ್ತಾರೆ ಒಲಿಂಪಿಕ್ಸ್ಗೆ, ಮತ್ತೆ ಕರೋಲಿ ಬಂದು 8th ಪ್ಲೇಸ್ ಬರ್ತಾರೆ. 1956 8th ಪ್ಲೇಸ್ ಬಂದಂಥ ಕರೋಲಿಗೆ ಫಸ್ಟ್ ಟೈಮ್ ರೆಕಗ್ನೈಸ್ ಆಗುತ್ತೆ, ಓಕೆ ಇನ್ಮೇಲೆ ನನ್ನಿಂದ ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಇನ್ಮೇಲೆ ನನ್ನಿಂದ ಶೂಟ್ ಮಾಡೋಕ್ಕಾಗಲ್ಲ, ನನಗೆ ಏಜ್ ಆಗ್ತಾ ಇದೆ ಅಂತ. ಸೊ ಫಸ್ಟ್ ಟೈಮ್ ರೆಕಗ್ನೈಸ್ ಮಾಡಿದಾಗ ಕರೋಲಿ ರಿಟೈರ್ಮೆಂಟ್ ತೊಗೊಳ್ತಾರೆ. ರಿಟೈರ್ಮೆಂಟ್ ತೊಗೊಂಡು ಅಲ್ಲಿಗೆ ಗಂಗೂನು ಕರೋಲಿಗೆ ಇದ್ದಿದ್ದ ಲವ್ ಬಂದು ಎಂಡಾಗುತ್ತೆ ಅಂತ ತಿಳ್ಕೊಂಬೇಡಿ. ನೆಕ್ಸ್ಟ್ ಡೇನೆ ಕರೋಲಿ ಬಂದು ಅವ್ರ ಊರಲ್ಲಿ ಇದ್ದಿದ್ದಂಥ ಆ ಒಂದು ವಿಲೇಜಲ್ಲೇ ಆಗಲಿ, ಅವ್ರ ಕಂಟ್ರಿಲಾಗಲಿ ಇದ್ದಿದ್ದಂಥ ಎಲ್ಲ ಯಂಗ್ಸ್ಟರ್ಸ್ಗೆ, ಎಲ್ಲ ಬಡ ಮಕ್ಕಳಿಗೆ ಅವರಿಂದ ಆದಂಥ ಸಹಾಯ, ಅಂದರೆ ಈ ಒಂದು ಸ್ಪೋರ್ಟಲ್ಲಿ ಏನೇನು ಬೇಕೋ ಹೆಲ್ಪು ಎಲ್ಲ ಹೆಲ್ಪನ್ನು ಮಾಡ್ತಾರೆ, ಎಲ್ಲ ಟೈಪ್ ಕೋಚಿಂಗು ಕೂಡ ಶುರು ಮಾಡಿಬಿಡ್ತಾರೆ. 1976 ಕರೋಲಿ ಪಾಸ್ ಆಗಿ ಸ್ಟೂಡೆಂಟ್ಸ್ ಎಲ್ಲ ಬಂದು ಕರೋಲಿ ಹತ್ರ ಕೇಳ್ತಾರೆ, ನಿಮ್ಮಿಂದ ಹೇಗಿದ್ದು ಸಾಧ್ಯ, ಹೇಗೆ ಈ ಥರ ಬಂದು ಒಂದು ಕೈನ ಕಳ್ಕೊಂಡು ಇಷ್ಟೊಂದೆಲ್ಲ ಸ್ಟ್ರಗಲ್ ಪಟ್ಟು ಇಲ್ಲಿ ತನಕ ಬಂದು ಈ ಥರ ಒಂದು ಸಕ್ಸಸ್ಸನ್ನು ನೋಡಿದ್ದೀರ, ಸೊ ಹಿಂದೆ ಹೇಗೆ ಇದು ಸಾಧ್ಯವಾಯಿತು ಅಂತ ಕೇಳಿದಾಗ ಕರೋಲಿ ಹೇಳೋದು ಒಂದು 4 ವಿಷಯ ಅದನ್ನ ನಿಮ್ಮ ಹತ್ರ ಹೇಳ್ತೀನಿ. ಲಿವಿಂಗ್ ದ ಸರ್ಕಮ್ಸ್ಟೆನ್ಸಸ್ ಅಂತ, ಅಂದರೆ ನಮ್ಮ ಹತ್ರ ಏನಿದೆಯೋ ಅದರಲ್ಲಿ ನಾವು ಟ್ರೈ ಮಾಡಬೇಕು. ನಮ್ಮ ಹತ್ರ ಇವಾಗ ಒಬ್ಬರಿಗೆ ಬೆಟರ್ ಆಗಿ ಸಿಕ್ಕಿರುತ್ತೆ, ಒಬ್ಬರಿಗೆ ಅಷ್ಟೊಂದು ಬೆಟರ್ ಆಗಿ ಸಿಕ್ಕಿರಲ್ಲ ಆಪರ್ಚುನಿಟೀಸು ಇಲ್ಲ ಏನೋ ಒಂದು ಸಿಗೋದಾಗ ಒಂದು ಐಸ್ ಕ್ಯಾಂಡಿನೇ ತೊಗೊಳ್ಳಿ, ಒಬ್ಬರಿಗೆ ಒಂದು ಬೆಟರ್ ಆಗಿ ಸಿಗುತ್ತೆ, ನಿಮಗೆ ಒಂದು ಬೆಟರ್ ಆಗಿ ಸಿಗಲ್ಲ. ಬಟ್ ಇದನ್ನೆಲ್ಲ ಒಂದು ರೀಸನ್ ಆಗಿ ಇಟ್ಕೊಂಡು ಓಕೆ ಅವ್ನು ಬೆಟರ್ ಆಗಿ ಸಿಕ್ತು, ಅವ್ನು ಮುಂದೆ ಹೊರಟುಬಿಟ್ಟ, ನನಗೆ ಸಿಗಲಿಲ್ಲ ಸೊ ನಾನು ಬಂದು ಹಿಂದೆ ಆಗಿಬಿಟ್ಟೆ, ಈ ಥರ ಬಂದು ಬ್ಲೇಮಿಂಗ್ನ ಸ್ಟಾಪ್ ಮಾಡಿ. ಎರಡನೇದು ಬಂದು ಏನಿದೆಯೋ ಅದನ್ನು ಇಟ್ಕೊಂಡು ಸಂತೋಷವಾಗಿರಿ, ಅದನ್ನು ಇಟ್ಕೊಂಡು ಟ್ರೈ ಮಾಡಿ ಅಂತ. ಅಂದರೆ ಕರೋಲಿಗೆ ಒಂದು 2 ಕೈ ಇತ್ತು, ಅದರಲ್ಲಿ ಒಂದು ಕೈ ಹೊರಟೋಯ್ತು, ಒಂದು ಕೈ ಹೊರಟೋಯ್ತು, ಇನ್ನೊಂದು ಕೈ ಇಟ್ಕೊಂಡು ನಾನು ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಅವರ ಈ ಒಂದು ರೆಕಾರ್ಡ್ ಎಲ್ಲ ಸೆಟ್ ಮಾಡೋಕ್ಕಾಗ್ತಾ ಇತ್ತು ಆಗ್ತಾ ಇರಲಿ. ಸೊ ನಿಮ್ಮ ಹತ್ರ ಏನಿದೆಯೋ ಅದನ್ನ ಇಟ್ಕೊಂಡು
ನೀವು ಮುಂದೆ ಹೋಗ್ತಾ ಇರಬೇಕು. ಪಾಯಿಂಟ್ ಬಂದು ನಿಮ್ಮ ಮೈಂಡ್ ಏನು ಹೇಳುತ್ತೋ ಅದನ್ನು ನಿಮ್ಮ ಬಾಡಿ ಕೇಳುತ್ತೆ. ಸೊ ಮೈಂಡಲ್ಲಿ ನನ್ನ ಕೈ ಆಗುತ್ತೆ, ನನ್ನ ಕೈಲಿ ಇದು ಡೆಫಿನೆಟ್ಲಿ ಮಾಡ್ಬೋದು ಅಂತ ನೀವು ಅಂದ್ಕೊಂಡ್ರೆ, ಅಂದರೆ ಪಾಸಿಟಿವ್ ಆಗಿ ನೀವು ಥಿಂಕ್ ಮಾಡಿದ್ರೆ ನಿಮ್ಮ ಬಾಡಿ ಅದನ್ನು ಡೆಫಿನೆಟ್ಟಾಗಿ ಸಪೋರ್ಟ್ ಮಾಡುತ್ತೆ ಅನ್ನೋದನ್ನ ಕರೋಲಿ ಹೇಳ್ತಾರೆ. ಡೆಫಿನೆಟ್ಟಾಗಿ ಯಾವಾಗಲೂ ನೆಗೆಟಿವ್ ಥಿಂಕ್ ಮಾಡಬೇಡಿ. ಸೊ ಬಿ ಪಾಸಿಟಿವ್. ನಾಲ್ಕನೇದು ಲಾಸ್ಟ್ ಇಂಪಾರ್ಟೆಂಟ್ ಒನ್, ವಿನ್ನರ್ಸ್ ರೆಫ್ಯೂಸ್ ಟು ಗಿವ್ ಅಪ್ ಅಂತ ಹೇಳ್ತಾರೆ. ದಟ್ ಈಸ್ ಗೆಲ್ಲೋ ಒಂದು ಥಾಟ್ ಇರೋರು ಯಾವಾಗಲೂ ಓಕೆ ನನಗೆ ಆಗಲ್ಲ ಅಂತ ಬಿಟ್ಕೊಳ್ಳೋದೇ ಇಲ್ಲ, ಅವ್ರು ಗೆಲ್ಲೋದಕ್ಕೆ ಟ್ರೈ ಮಾಡ್ತಾನೆ ಇರ್ತಾರೆ. ಸಾಧನೆ ಮಾಡಿರುವಂಥ ಒಂದು ವ್ಯಕ್ತಿ ಬಗ್ಗೆ ಕತೆ ಮಾತ್ರ ಅಲ್ಲ, ಇದು ನಮಗೂ ಸ್ಫೂರ್ತಿ. ಸೊ ಇದನ್ನು ನೀವು ನಿಮ್ಮ ಓನ್ ಲೈಫ್ನಲ್ಲಿ ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ನೀವು ಸಕ್ಸಸ್ಗೆ ಇಲ್ಲ ಯಾವುದೋ ಒಂದು ಗೋಲ್ಗೆ ನೀವು ಓಡ್ತಾ ಇರ್ತೀರ, ಆ ಒಂದು ಗೋಲ್ಗೆ ಓಡಬೇಕಾದ್ರೆ ನೀವು ಜಸ್ಟ್ ಕರೋಲಿ ಕಥೆನ ನೆನೆಸ್ಕೊಂಡು ನೋಡಿ, ನೀವು ನಿಮಗೆ ಏನೊಂದು ಬ್ಯಾರಿಯರ್ಸ್ ಇತ್ತು, ಆ ಒಂದು ಏನೊಂದು ತಡೆಗಳಿತ್ತು, ಅದೆಲ್ಲ ಒಂದು ಮ್ಯಾಟ್ರ, ಇದಕ್ಕಿಂತ ಕಷ್ಟ ನೀವು ಪಟ್ಟಿರ್ತೀರಾ. ಸೊ ಈ ಕಥೆನ ನೀವು ಒಂದು ಸ್ಫೂರ್ತಿಯಾಗಿ ತೊಗೊಂಡ ಅಂದರೆ, ಲೈಕ್ ನಿಮ್ಮ ಲೈಫ್ನಲ್ಲಿ ಅಳವಡಿಸ್ಕೊಂಡ ಅಂದರೆ, ಈ ಒಂದು ಸಕ್ಸಸ್ನ, ಈ ಒಂದು ವಿಲ್ ಪವರ್ನ, ಎಸ್ಪೆಷಲಿ ವಿಲ್ ಪವರ್ ಇಸ್ ದ ರೈಟ್ ವರ್ಡ್ ಫಾರ್ ಎಮ್, ವಿಲ್ ಪವರ್ನ ನಿಮ್ಮ ಲೈಫ್ನಲ್ಲಿ ಲೈಕ್ ನೀವು ತೊಗೊಂಡ್ರೆ ನಿಮಗೆ ಸಕ್ಸಸ್ಗೂ ನಿಮ್ಗೆ ಭಾಳ ದೂರನೇ ಇಲ್ಲ. ನನ್ನ ಸಕ್ಸಸ್ ಏನಂದರೆ, ಈ ಕಥೆನ ಈ ಸ್ಟೋರಿನ ಕೇಳಿ ಯಾರೋ ಒಬ್ಬರು ಒಂದಿನ ದೊಡ್ಡ ವ್ಯಕ್ತಿಯಾಗಿ ಅವ್ರ ಬಗ್ಗೆ ನಾನು ಮತ್ತೆ ವಿಡಿಯೋ ಮಾಡಿದ್ರೆ ದಟ್ ಈಸ್ ಮೈ ಸಕ್ಸಸ್ ಅಂತ ನಾನು ತಿಳ್ಕೊತೀನಿ. ಓಕೆ, ಸೊ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಆಗಲಿ, ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ಡಿಮೋಟಿವೇಟ್ ಆಗಿ, ಇಲ್ಲ ನನ್ನ ಕೈಲಿ ಏನೋ ಒಂದು ಸಾಧನೆ ಮಾಡಬೇಕು, ತುಂಬ ಹುಡುಗರು ಈಗೆಲ್ಲ ಬಂದು ಯಂಗ್ ಜನ್ರೇಷನ್ ಎಲ್ಲ ಯಾವ ಥರ ಇದ್ದಾರೆ ಅಂದರೆ, ಏನಾದರೂ ಒಂದು ಸಾಧನೆ ಮಾಡಲೇಬೇಕಂತ ಬರ್ತಾರೆ, ಸುಮ್ಮನೆ ಜಸ್ಟ್ ತಿಂದ್ಬಿಟ್ಟು ನಿದ್ದೆ ಮಾಡೋರು ಯಾರು ಇಲ್ಲದೇ ಇಲ್ಲ. ಎಲ್ಲರೂ ಟ್ರೈ ಮಾಡೇ ಮಾಡ್ತಾರೆ ಎಲ್ಲದಕ್ಕೂ, ಏನಾದರೂ ಒಂದು ಸಾಧನೆ ಮಾಡೋಣ, ಏನಾದರೂ ಒಂದು ಮಾಡೋಣ, ಒಂದು ಬಿಸ್ನೆಸ್ ಮಾಡೋಣ, ಇಲ್ಲ ಡಿಫ್ರೆಂಟಾಗಿ ಥಿಂಕ್ ಮಾಡ್ತಾರೆ ಇವಾಗೆಲ್ಲ ಈ ಹುಡುಗರು. ಸೊ ಆ ಥರ ಒಂದು ಒಂದು ಥಿಂಕ್ ಮಾಡ್ತಾರೆ ಹುಡುಗರಿಗೆ, ಯಾವುದೋ ಒಂದು ರೀತಿ ಬ್ಯಾರಿಯರ್ಸ್ ಇರುತ್ತೆ, ಏನೋ ಒಂದು ಆಬ್ಸ್ಟಕಲ್ಸ್ ಇರುತ್ತೆ, ಅವರು ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೋ ಪ್ರಯತ್ನಕ್ಕೆ ಯಾರು ಸಪೋರ್ಟ್ ಮಾಡ್ತಾರಲ್ಲ, ಆ ಥರ ಒಂದು ಯಾರಾದರೂ ಫ್ರೆಂಡ್ ಸರ್ಕಲ್ಸ್ ಇದೆ, ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ. ಡೆಫಿನೆಟ್ಲಿ ಅವ್ರ ಲೈಫ್ನಲ್ಲಿ ಎಷ್ಟೋ ಚೇಂಜಸ್ ಆಗ್ಬೋದು, ಆ ಚೇಂಜಸ್ಗೆ ನೀವು ನಾವು ಒಂದು ಸಣ್ಣ ಒಂದು ಕಾರಣ ಆಗಿ ತರಗಿರ್ತೀವಿ ಅಂದರೆ ಅದೊಂದು ಸಂತೋಷದ ವಿಷಯ ಅಲ್ವಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಚೇರ್ಸ್. ಬಾಯ್.